ವಿಜಯ ರಾಘವೇಂದ್ರ ಅವ್ರನ್ನ ಈಗ ನೋಡ್ತಾ ಇದ್ರೆ, ವಿಷ್ಣು ಸರ್ ಹೋದಾಗ ಭಾರತೀಯ ಮುಖದಲ್ಲಿ ಇದೇ ತರ ಇತ್ತು, ಅಪ್ಪು ಹೋದಾಗ ಅಶ್ವಿನಿ ಮುಖ ಇದೇ ತರ ಇತ್ತು ಅಂತ ಒಂದು ಶೂನ್ಯ ಆವರಿಸ್ಕೊಂಡ್ಬಿಡುತ್ತೆ ಅನ್ಸುತ್ತೆ. ಬ್ಲ್ಯಾಂಕ್ ಆಗಿರ್ತಾರೆ, ಮೆಕ್ಯಾನಿಕಲ್ ಆಗಿ ರಿಯಾಕ್ಟ್ ಮಾಡ್ತಾರೆ ಅನ್ಸುತ್ತೆ. ಅದು ಸ್ವಾಭಾವಿಕ ಕೂಡ ಅನ್ಸುತ್ತೆ. ಏನು ಒಂದು ಒಂದು ಕಾಲಡಿ ಹೆಗಲು ಕೊಟ್ಬಿಟ್ಟು ದಿಢೀರಂತ ಆಕೇಶನ ಅಷ್ಟು ಭಾರನ ಕೊಟ್ಬಿಟ್ರೆ ಏನ್ ಮಾಡಕ್ಕಾಗುತ್ತೆ? ಇಟ್ಸ್ ಯಾಕಂದ್ರೆ ಅವನು ರಾಘು ಅವರ ಫ್ರೆಂಡ್ ಅಲ್ಲಿ ಹೇಳ್ತಾ ಇದ್ರು, ಗ್ಯಾಸ್ ಸ್ಟೌವ್ ಹಚ್ಚಕ್ಕೂ ಅಚು ಅಂತ ಕರೀತಾನಂತೆ, ಚೆಕ್ ಬರಿಬೇಕು ಅಂದ್ರು ಅಚು ಅಂತ ಕರೀತಾನಂತೆ ಸ್ಪಂದನಾನ. ಸೊ ಈ ವಾಸ್ ಅಷ್ಟು ಕ್ಲೋಸ್ ಆಗಿ ಜೋಡಿ ಅದು. ನನ್ನ ಶೋ ಅಲ್ಲೂ ನೋಡಿದೀನಿ, ಬೇರೆ ಬೇರೆ ಶೋಸ್ ಅಲ್ಲಿ ನೋಡಿರ್ತೀರಾ, ನೋಡಕ್ ಎಷ್ಟು ಚೆನ್ನಾಗಿದಾರಪ್ಪ ಅವರು, ಎಷ್ಟೊಬ್ರಿಗೊಬ್ರು ಸಪೋರ್ಟ್ ಮಾಡ್ತಾರೆ ಜೋಡಿ ಅಂದ್ರೆ ಹಿಂಗಿರ್ಬೇಕಪ್ಪ ಅಂತ ನಾವೆಲ್ಲರೂ ಆ ಜೋಡಿನ ಇಷ್ಟಪಟ್ಟಿದ್ವಿ. ಸೊ ಈಗ ಸ್ಪಂದನಾನವ್ರು ಕಳ್ಕೊಂಡಿದ್ದಾರೆ. ಇದರಲ್ಲಿ ಆ ಸ್ಪಂದನಾ ಜೀವದ ಬ್ಯೂಟಿನೇ ನೋಡಿ, ಅವ್ರು ಇಡೀ ಜೀವನವನ್ನ ರಾಘು ಗೆಲುವಿಗೆ ಅಂತಾನೆ ಇಟ್ಟಿದ್ದಾರೆ. ಐ ಮೀನ್ ಗಂಡ ಚೆನ್ನಾಗಿರ್ಬೇಕು, ಅವನ್ ಗೆಲ್ಲಬೇಕು ಅಂತ ಅದಕ್ಕೋಸ್ಕರ ಅರ್ಪಿಸ್ಕೊಂಡಿದ್ದಾರೆ. ಇನ್ನೊಬ್ರು ಬೆಂಬಲವಾಗಿರೋದು, ಇನ್ನೊಬ್ರಿಗೋಸ್ಕರ ತ್ಯಾಗ ಮಾಡೋದು, ಆ ತರ ಒಂದ್ ಜೀವ ಅದು. ಈಗ ಅದನ್ನ ಕಳ್ಕೊಂಡಿದೀವಿ. ಸೊ ನಾವು ರಾಘುಗೆ ಐ ಮೀನ್ ಇನ್ನೊಂದು ಹೊರಟ ಬರೋದು ಬಹಳ ಕಷ್ಟ, ಅವ್ರಿಗೆ ಸಮಯ ಒಂದೇ ಸಹಾಯ ಮಾಡ್ಬೇಕು. ಆ ನೋವಿಂದ ದೂರ ಬರಕ್ಕೆ ಆ ಸಮಯ ಬರುತ್ತೆ, ಅಲ್ಲಿವರೆಗೂ ಆ ಸಹನೆಯಿಂದ ಇರುವಂತ ಆತ್ಮಸ್ಥೈರ್ಯ ರಾಘುಗೆ ಆ ಇಡೀ ಫ್ಯಾಮಿಲಿಗೆ ಸಿಗ್ಲಿ. ಆ ಇಡೀ ಫ್ಯಾಮಿಲಿಗೆ ನನ್ನ ಕಂಡೋಲೆನ್ಸಸ್. ಇಲ್ಲ ಅದೇ ನಾನು ಅವ್ರಿಗೆ ಆ ಜೋಡಿನ ನಾನು ಬೇರೆ ಬೇರೆ ಕಡೆ ಮೀಟ್ ಮಾಡ್ತೀನಿ, ನಾವು ಪ್ರೈವೇಟ್ ಪಾರ್ಟೀಸ್ ಅಲ್ಲಿ ಎಲ್ಲೊಂದ್ ಕಡೆ ಮೀಟ್ ಮಾಡಿರ್ತೀವಿ, ಫಿಲ್ಮ್ ಫಂಕ್ಷನ್ಸ್ ಅಲ್ಲಿ ಮೀಟ್ ಮಾಡ್ತೀವಿ, ಪ್ರಿವ್ಯೂಸ್ ಅಲ್ಲಿ ಮೀಟ್ ಮಾಡ್ತೀವಿ. ನಮ್ ಶೋಗ್ ಬಂದಾಗಂತೂ ಇಡೀ ಫ್ಯಾಮಿಲಿ ಬಗ್ಗೆ ನನಗೆ ಒಂದು ಅಂದ್ರೆ ಅಪ್ಪನ ಬಗ್ಗೆ ರಾಘುಗಿದ್ದ ಗೌರವ ಆಗ್ಲಿ, ಆ ತಂಗಿಗೆ ರಾಘು ಬಂದು ಪೊಸೆಸಿವ್ನೆಸ್ ಆಗ್ಲಿ, ಮುರಳಿ ಮತ್ತೆ ರಾಘು ಸಂಬಂಧ ಎಲ್ಲವೂ ನನಗೆ ಎಷ್ಟು ಚೆನ್ನಾಗಿದೆ, ಎಷ್ಟು ಕ್ಲೋಸ್ ಆಗಿದ್ದಾರೆ ಅಂತ ಅನ್ಸೋದು. ಇನ್ಫ್ಯಾಕ್ಟ್ ಇವತ್ತು ಈಗ ಚೆನ್ನೇಗೌಡರು ಏನ್ ಹೇಳ್ತಾರೆ ಗೊತ್ತೇ, ನಿಮಗೆ ಚೆನ್ನೇಗೌಡರು ಕೂತಿಯಾರ ವಯಸ್ಸಾಗಿದೆ, ನಾನಷ್ಟು ಕೈ ಹಿಡಿದು ಚೆನ್ನೇಗೌಡರು ಹೇಳ್ತಾರೆ ನಾವೆಲ್ಲ ಕಾಯ್ತಾ ಇದೀವಿ, ನಮ್ಮನ್ನ ಹೇಳ್ಕೊಂಡು ಹೋಗುತ್ತೆ ಈ ಮಗುನ ಹೇಳ್ಕೊಂಡು ಹೋಗ್ಬಿಟ್ಲಪ್ಪ ಅಂತಾರ ಅವರು. ಅದನ್ನ ಹೇಳ್ತಾರ ಅದು ಅಂದ್ರೆ ಹೋಗಿದ್ ವಯಸ್ಸು ಬಾದರ್ ಆಗ್ತಿರೋದು. ಸಿ ಒಂದು ಒಂದು ಜೋಡಿ ಹೇಗಿರ್ಬೇಕು ಅಂದ್ರೆ ಸಾವು ಮರಣ ಯಮ ಒಬ್ಬನ್ನ ಬಿಟ್ಟು ಬೇರೆ ಯಾರು ಅವ್ರ ಮಧ್ಯೆ ಬರಬಾರದು ಅಂತ ಹೇಳ್ತಾರೆ ಹಿರಿಯರು. ಟಿಲ್ ಡೆತ್ ಡೂ ಅಸ್ ಅಪಾರ್ಟ್ ಅಂತ ಅದನ್ನ ಹೇಳೋದು ಅವ್ರ ಮುದುಕರಾಗಿ ಜೊತೆಗಿರ್ತಾರೆ ಅಂತ. ಈ ವಯಸ್ಸಲ್ಲಿ ಈ ತರ ಅಡ್ಡ ಬಂದ್ಬಿಟ್ರೆ ಸಾವು ಅನ್ನೋದು ಇಟ್ಸ್ ಇಟ್ಸ್ ವೆರಿ ಹಾರ್ಡ್ ಟು ಟೇಕ್. ಬಟ್ ಅದೇನದು ಒಬ್ಬ ಚಿಕ್ಕ ಮಗು ಆಗಿದ್ರೆ ಹಿಂಗ್ ಮಾಡ್ಬೇಡ ಹಂಗ್ ಮಾಡ್ಬೇಡ ನಿಂತ್ಕೋ ಕೂತ್ಕೊಂಡು ನಾವು ಹೇಳ್ಬೋದು, ಇದು ವಿಧಿ, ಅದನ್ನ ನಾವು ಆರ್ಡರ್ ಮಾಡಕ್ಕೆ ಆಗಲ್ಲ, ಸ್ವೀಕರಿಸ್ಬೇಕಷ್ಟೇ.